गुरु ब्रह्मा गुरु विष्णु गुरु देवो महेश्वरः गुरु साक्षात् परब्रह्मा तस्मै श्री गुरुवे नमः। ನಾನಿವತ್ತು ನಿಮಗೆ ಕಟಕ ರಾಶಿ ಗುರು ಗೋಚಾರ ಫಲವನ್ನು ತಿಳಿಸ್ಕೊಡ್ತಾ ಇದ್ದೀನಿ। ಓಂ ಗುರುದೇವಾಯ ವಿದ್ಮಹೆ ಪರಬ್ರಹ್ಮಾಯ ಧೀಮಹಿ ತನ್ನೋ ಗುರು ಪ್ರಚೋದಯಾತ್। ಯಾರ್ಯಾರು ಕಟಕ ರಾಶಿ ಅಥವಾ ಕಟಕ ಲಗ್ನ ಆಗಿದ್ದೀರಿ ವಿಡಿಯೋ ಸ್ಟಾರ್ಟಿಂಗ್ ಇಂದ ಕೊನೆವರೆಗೂ ನೋಡಿ। ಗುರು ಗೋಚಾರ ಫಲ, ಗುರು ಈಗ ಕುಂಭರಾಶಿಯಿಂದ ಮೀನರಾಶಿಗೆ 2022 ಭವಿಷ್ಯನ ತಿಳಿಸ್ಕೊಡ್ತಾ ಇದ್ದೀನಿ। ಗುರು ನವಗ್ರಹಗಳಲ್ಲೇ ಅತ್ಯಂತ ಶುಭ ಗ್ರಹ, ಅತ್ಯಂತ ದೊಡ್ಡದಾಗಿರೋದ್ರಿಂದ ಇದನ್ನ ಬೃಹಸ್ಪತಿ ಅಂತಾನೂ ಕರೆಯಲಾಗುತ್ತೆ। ಗುರುಗ್ರಹ ನವಗ್ರಹಗಳಲ್ಲೇ ಅತ್ಯಂತ ಶುಭ ಗ್ರಹ, ರಿಪೀಟ್ ಮಾಡ್ತಾ ಇದ್ದೀನಿ। ಗುರು ಗೌರವಂ ಧನಂ ಪುತ್ರಂ, ಗುರು ಚೆನ್ನಾಗಿದ್ದರೆ ನಮಗೆ ಗೌರವಗಳು ಸಿಗುತ್ತೆ, ಧನಕ್ಕೆ ಕಾರಕ ಗ್ರಹ ಧನ ಸಿಗುತ್ತೆ, ವಿದ್ಯೆಗೆ ಕಾರಕ ಗ್ರಹ ವಿದ್ಯೆ, ಜ್ಞಾನ ಅನ್ನೋದು ಜ್ಞಾನ ಕಾರಕ ಜ್ಞಾನ ಉಂಟಾಗುತ್ತೆ, ಅಧಿಕಾರ ಅನ್ನೋದು ಪ್ರಾಪ್ತಿಯಾಗುತ್ತೆ। ಈಗ ಕಟಕ ರಾಶಿಯಲ್ಲಿ ಗುರು ಯಾವಾಗಲೂ ಸಹ ಉಚ್ಚನಾಗಿರ್ತಾನೆ 15 ಡಿಗ್ರಿಗೆ। ಹಾಗಾದ್ರೆ ಈಗ ಕಟಕ ರಾಶಿಯವರಿಗೆ ಗುರು ಏನು ಫಲ ಕೊಡ್ಬೋದು, ಎಲ್ಲ ಪೆನ್ನು ಪೇಪರ್ ಇದ್ರೆ ನೋಟ್ ಮಾಡ್ಕೊಂಬಿಡಿ, ಡೇಟ್ ಹೇಳ್ತಾ ಇದ್ದೀನಿ। 13 ಏಪ್ರಿಲ್ 2022 22 ಏಪ್ರಿಲ್ 2023 2023 ಅಂದರೆ ಒಂದು ವರ್ಷ ಗುರು ಏನು ಮಾಡ್ತಾನೆ, ಮೀನರಾಶಿಯಲ್ಲಿ ಸಂಚಾರ ಮಾಡ್ತಾರೆ। ಯಾವ ನಕ್ಷತ್ರದಲ್ಲಿ ಅಂದರೆ ಪೂರ್ವಪಾದ ನಕ್ಷತ್ರ 4ನೇ ಪಾದ, ಉತ್ತರಪಾದ ನಕ್ಷತ್ರ 1, 2, 3, 4ನೇ ಪಾದ, ರೇವತಿ ನಕ್ಷತ್ರ 1, 2, 3, 4ನೇ ಪಾದದಲ್ಲಿ ಗುರುವಿನ ಸಂಚಾರ। ಇವಾಗ ಕಟಕ ರಾಶಿ ಜಾತಕರಿಗೆ ಅಥವಾ ಕಟಕ ಲಗ್ನ, ಲಗ್ನ ಯಾವಾಗಲೂ 2 ಗಂಟೆಗೆ ಬದಲಾವಣೆ ಆಗುತ್ತೆ। ನಾವು ಯಾವಾಗಲೂ ಸಹ ಗೋಚಾರ ಫಲಗಳನ್ನು ರಾಶಿಗೆ ನೋಡುವಂಥದ್ದು, ಕೆಲವು ರಾಶಿ ಲಗ್ನ ಒಂದೇ ಇರುತ್ತೆ, ಅಂಥವ್ರು ವಿಡಿಯೋ ನೋಡಿ। ಕಟಕ ಲಗ್ನ ಅಥವಾ ಕಟಕ ರಾಶಿ ಯಾವುದೇ ಆಗಿದ್ರು ಈ ವಿಡಿಯೋವನ್ನು ಸ್ಟಾರ್ಟಿಂಗಿಂದ ಕೊನೆವರೆಗೂ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಬೆಲ್ ಒತ್ತಿ, ವಿಡಿಯೋನ ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ, ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಎಲ್ಲೆಲ್ಲಿದ್ರೆ ಅಲ್ಲೆಲ್ಲರೂ ಸಹ ಶೇರ್ ಮಾಡೋದನ್ನು ಮರಿಬೇಡಿ। ನಿಮಗೆ ನಿಮ್ಮ ಜಾತಕ ನನ್ನ ಕಟಕ ರಾಶಿ ಅಂತಲೇ ಗೊತ್ತಿಲ್ಲ ಗುರುಜಿ ಅಂದರೆ ನಿಮ್ಮನ್ನು ಯಾರಾದರೂ ಹೇ ಅಂದರೆ ಹೇಮಚಂದ್ರ ಅಥವಾ ನಿಮಗೆ ಹಿ ಅಕ್ಷರದಿಂದ ಹಿಮ ಈ ಥರದ ಹೆಸರುಗಳಿದ್ದರೆ ನಿಮ್ಮ ಜಾತಕ ಬಂದು ನಿಮ್ಮದು ರಾಶಿ ಬಂದು ಕಟಕ ರಾಶಿ, ಇಲ್ಲ ನಿಮ್ಮ ನಕ್ಷತ್ರ ಗೊತ್ತಿದ್ದರೆ ಪುನರ್ವಸು ನಕ್ಷತ್ರ 4ನೇ ಪಾದ, ಮತ್ತು ಪುಷ್ಯ ಮತ್ತು ಆಶ್ಲೇಷ ನಕ್ಷತ್ರ 1ರಿಂದ 4ನೇ ಪಾದ ಯಾವುದೇ ಆಗಿದ್ದರು ನಿಮ್ಮದೆಲ್ಲ ಸಹ ಕಟಕ ರಾಶಿ। ನಿಮ್ಮ ರಾಶ್ಯಾಧಿಪತಿ ಬಂದು ಚಂದ್ರ, ನಿಮ್ಮದು ಕಟಕ ಲಗ್ನ ಆಗಿದ್ರೂ ಸಹ ಲಗ್ನಾಧಿಪತಿ ಚಂದ್ರ। ಈಗ ಗುರು ನಿಮಗೆ ಭಾಗ್ಯಸ್ಥಾನದಲ್ಲಿ ಸಂಚಾರ, ಗುರು ಈಗ ಭಾಗ್ಯಸ್ಥಾನದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಗುರುಗೆ ಸ್ಪೆಷಲ್ ದೃಷ್ಟಿ ಇರುತ್ತೆ 5, 7, 9। ಗುರು ನಿಮಗೆ 9ನೇ ಮನೆಯಲ್ಲಿ ಸಂಚಾರ ಆಗ್ಬೇಕಾದ್ರೆ ಅತ್ಯಂತ ಶುಭ ಫಲಗಳನ್ನು ಕಟಕ ರಾಶಿಯವರಿಗೆ ಅಥವಾ ಕಟಕ ಲಗ್ನದವರಿಗೆ ಕೊಟ್ಬಿಡ್ತಾನೆ ಫಲ। ಆಮೇಲೆ ನಿಮ್ಮ ರಾಶಿಯಿಂದ 3ನೇ ಭಾವ ಅಂದರೆ ಕಟಕ ಲಗ್ನ ಆಗಿದ್ರೆ 3ರ್ಭಾವ ಪಂಚಮ ಭಾವವನ್ನು ವೀಕ್ಷಣೆ ಮಾಡ್ತಾನೆ, ಶನಿ ದೃಷ್ಟಿಗಿಂತ ಗುರು ದೃಷ್ಟಿ ಅತ್ಯಂತ ಶುಭ ಫಲಗಳು ಕೊಡ್ತಾರೆ ಅಂತ ನಾವು ಹೇಳ್ತೀವಿ। ಹಾಗಾದರೆ ಭಾಗ್ಯಸ್ಥಾನದಲ್ಲಿ ಗುರು ಸಂಚಾರ ಮಾಡ್ತಾ ಇರೋದ್ರಿಂದ ಯಾರ್ಯಾರು ಉನ್ನತ ಶಿಕ್ಷಣ ಓದ್ತಾ ಇದ್ದೀರಿ ಅಂದರೆ MTech, MS ಮಾಸ್ಟರ್ ಆಫ್ ಸರ್ಜರಿ, MD ಮಾಸ್ಟರ್ ಆಫ್ ಮೆಡಿಸಿನ್, ಈ ಥರ ಡಬಲ್ ಡಿಗ್ರಿ ಉನ್ನತ ಶಿಕ್ಷಣ PhD ಯಾರು ಮಾಡ್ತಾ ಇದ್ದೀರಾ, ಈ ಥರ ಹೈಯೆಸ್ಟ್ ಡಿಗ್ರಿಗಳು ಅಥವಾ ಡಬಲ್ ಡಿಗ್ರಿಗಳು MA MSc ಇದರಿಗೆಲ್ಲ ತುಂಬ ಏಳಿಗೆ ಉಂಟಾಗುತ್ತೆ, ಮಕ್ಕಳಿಗೆ ಸರ್ವಾಂಗೀಣ ಅಭಿವೃದ್ಧಿ ಅನ್ನೋದು ಉಂಟಾಗುತ್ತೆ, ವಿದ್ಯಾರ್ಥಿಗಳಿಗೆ ತನ್ನ ವಿದ್ಯೆಯಲ್ಲಿ ತುಂಬ ಪ್ರಗತಿ ಅನ್ನೋದು ಉಂಟಾಗುತ್ತೆ, ಉದ್ಯೋಗದಲ್ಲಿ ಕೆಲಸ ಮಾಡುವಂತಹ ಅವರಿಗೆ ಉದ್ಯೋಗದಲ್ಲಿ ಪ್ರಮೋಷನ್ ಅನ್ನೋದು ಸಿಗುತ್ತೆ, ನಿಮ್ಮ ಶ್ರಮಕ್ಕೆ ತಕ್ಕ ಫಲಗಳು ಸಿಗುತ್ತೆ, ಹೊಸ ಕಾರ್ಯ ಅನುಷ್ಠಾನ ಮಾಡುವ ಯೋಗ ಅನ್ನೋದು ಕಟಕ ರಾಶಿ ಅಥವಾ ಕಟಕ ಲಗ್ನದವರಿಗೆ 1 ವರ್ಷ ಪ್ರಾಪ್ತಿಯಾಗುತ್ತೆ। ಯಾಕಂದರೆ ಮೀನರಾಶಿಗೆ ಗುರು ಸಂಚಾರ ಮಾಡ್ಕೊಂಡು ಬಂದಿರೋದು ಈಗ 12ನೇ ವರ್ಷ, ತನ್ನ ಸ್ವಕ್ಷೇತ್ರಕ್ಕೆ ಮೀನರಾಶಿಯ ಅಧಿಪತಿಯೇ ಗುರು ಮತ್ತು ಧನಸ್ಸು ರಾಶಿಯ ಅಧಿಪತಿಯೇ ಗುರು ಅಂತ ಗುರು ಈಗ ಮೀನರಾಶಿ ಸ್ವಕ್ಷೇತ್ರದಲ್ಲಿ ಬಂದಿರೋದ್ರಿಂದ ಕಟಕ ರಾಶಿಯವರಿಗೆ ಬಹಳ ಅನುಕೂಲಗಳನ್ನ ಮಾಡ್ತಾನೆ, ವಿವಾಹಾದಿ ಮಂಗಳ ಕಾರ್ಯಗಳು ಕೂಡ ಜರುಗುತ್ತೆ, ಗುರುವಿನ ಆಶೀರ್ವಾದ ಗುರುಕೃಪೆ ಅಥವಾ ದೈವಿ ಕೃಪೆ ಅನ್ನೋದು ನಿಮಗೆ ಉಂಟಾಗುತ್ತೆ, ನೀವು ಯಾವುದೇ ದೇವರನ್ನ ಗುರುವನ್ನು ಮಾತಾಡಿಸಿದ್ರೆ ಅವರಿಂದ ಆಶೀರ್ವಾದ ಸಿಗುತ್ತೆ, ಅನೇಕ ತೀರ್ಥ ಕ್ಷೇತ್ರಗಳ ದರ್ಶನವನ್ನು ಈ ಸಮಯದಲ್ಲಿ ಮಾಡ್ತೀರಾ, ಧನ ಧಾನ್ಯ
ಅನ್ನುವಂಥದ್ದು ಸಂಗ್ರಹ ಉಂಟಾಗುತ್ತೆ, ದುಡ್ಡನ್ನ ಕೂಡಾಕ್ತೀರಾ, ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನೋದು ಜಾಸ್ತಿ ಆಗುತ್ತೆ. ನೀವು ಪುರುಷರಾಗಿದ್ದರೆ ನಿಮ್ಮ ಪತ್ನಿ ಪುತ್ರರ ಸೌಖ್ಯ ಉಂಟಾಗುತ್ತದೆ, ನೀವು ಸ್ತ್ರೀ ಜಾತಕರಾಗಿದ್ದರೆ ನಿಮ್ಮ ಪತಿ ಮತ್ತು ಪುತ್ರನ ಸೌಖ್ಯ ಉಂಟಾಗುತ್ತೆ, ನಿಮಗೆ ಉತ್ತಮ ಉದ್ಯೋಗ ಅನ್ನೋದು ಪ್ರಾಪ್ತಿಯಾಗುತ್ತೆ, ಸಜ್ಜನರ ಸಂಘ ಬುದ್ಧಿಜೀವಿಗಳ ಒಡನಾಟ ಅನ್ನೋದು ಕಟಕ ರಾಶಿ ಅಥವಾ ಕಟಕ ಲಗ್ನದವರಿಗೆ ಉಂಟಾಗುತ್ತೆ, ಪುಣ್ಯ ಪುರುಷರ ಪ್ರವಚನ ಶ್ರವಣ ಸೌಖ್ಯಗಳು ಉಂಟಾಗುತ್ತದೆ, ಒಳ್ಳೊಳ್ಳೆ ವಿಚಾರ ನಮ್ಮ ಕಿವಿಯಲ್ಲಿ ಕೇಳಿಸ್ಕೋಬೇಕಾದ್ರೂ ಪುಣ್ಯ ಮಾಡಿರಬೇಕು ಅಂತವನ್ನ ಕೇಳಿಸ್ಕೊತೀರಾ. ಅಕಸ್ಮಾತ್ ಏನಾದರೂ ದೋಷಗಳಿದ್ರೆ ಜಾತಕದಲ್ಲಿ ಗುರು ರಾಹು ಗುರು ಚಾಂಡಾಲ ಯೋಗ, ನಿಮ್ಮ ಜಾತಕದಲ್ಲಿ ಗುರುದಶೆ ನಡೀತಾ ಇದೆಯಾ, ದಶ ಇಲ್ಲಾಂದ್ರೂ ಭುಕ್ತಿ ಅಂತರ್ಭುಕ್ತಿ ಸೂಕ್ಷ್ಮ ಹೀಗೆ ಗುರು ಎಲ್ಲಿ ಏನಾಗಿ ನಿಮಗೆ ಫಲ ಕೊಡ್ತಾ ಇದ್ದಾನೆ, ಗುರು ನಿಮ್ಮ ಜಾತಕದಲ್ಲಿ ಯಾವ ನಕ್ಷತ್ರದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ, ಅಥವಾ ನೀಚನಾಗಿದ್ದಾನ ಉಚ್ಚನಾಗಿದ್ದಾನ, ಇದನ್ನು ನೀವು ಜಾತಕ ತೋರಿಸಿದಾಗ ನೀವು ಇಂಥದೇ ಪರಿಹಾರ ಮಾಡಬೇಕು ಅಂತ ಹೇಳ್ತೀನಿ. ಅಥವಾ ಅಲ್ಲಿವರೆಗೂ ನೀವು ಪ್ರತಿನಿತ್ಯ ಪರಿಹಾರ ಅಂದಾಗ ಗುರು ಚರಿತ್ರೆ ಪಾರಾಯಣ ಮಾಡಿದ್ರು ಸಹ ಅತ್ಯಂತ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಎಲ್ಲ ದೋಷಗಳು ನಿರ್ವಹಣೆ ಆಗಬೇಕು, ನಿವಾರಣೆ ಆಗಬೇಕು ಅಂದರೆ ಅದಕ್ಕೆ ನೀವೇನು ಮಾಡಬೇಕು, ಜಾತಕವನ್ನು ನಿಮ್ಮನ್ನು ತಂದು ತೋರಿಸಿದ್ರೆ ನಾನಿವೇನು ಮಾಡಬೇಕು, ನಿಮ್ಮ ಜಾತಕದಲ್ಲಿ ಗುರು ಏನಾಗಿದ್ದಾನೆ ಅನ್ನೋಂತಹ ಸಲಹೆಗಳನ್ನು ಕೊಡ್ಬೋದು. ಯಾಕಂದರೆ ಗುರು ಪುತ್ರಕಾರಕ ಧನಕಾರಕ ಹಾಗೂ ಜ್ಞಾನಕಾರಕನಾಗಿರೋದ್ರಿಂದ ವಿದ್ಯೆ ಬುದ್ಧಿ ತಿಳುವಳಿಕೆ ಮೇಧಾವಿತನ ಮತ್ತು ಆಡಳಿತವನ್ನು ನಿರ್ವಹಿಸುವ ಶಕ್ತಿ ಗುರು ಹಿರಿಯರು ಇವರೆಲ್ಲರ ಆಶೀರ್ವಾದವನ್ನು ಸಿಗಬೇಕು ಆದ್ರೂ ಸಹ ಗುರು ಚೆನ್ನಾಗಿರಬೇಕು. ಯಾರಿಗೆ ಗುರು ನೀಚನಾಗಿಬಿಟ್ಟಿರಲಿ ನೀಚನ ವಂಶದಲ್ಲಿ ಅವರಿಗೆ ಗುರುಗಳ ಆಶೀರ್ವಾದ ಸಿಗಲ್ಲ, ಗುರುವಿನ ಅನುಗ್ರಹ ಅನ್ನೋದು ಸಿಗಲ್ಲ. ಅದಕ್ಕೆ ನಿಮ್ಮ ಜಾತಕವನ್ನು ನೀವು ತೋರಿಸಬೇಕು. ಈಗ ಹಾಗಾದರೆ ನನಗೆ ಭಾಗ್ಯಸ್ಥಾನದಲ್ಲಿ ಗುರು ಸಂಚಾರ ಅಂದರೆ ಇಷ್ಟೆಲ್ಲ ಶುಭ ಫಲಗಳು ನಿಮಗೆ ಪ್ರಾಪ್ತಿಯಾಗುತ್ತೆ. ಅದಕ್ಕೆ ಈ ಸಮಯ ಒಳ್ಳೇದಾಗೋಕ್ಕಿಂತ ಮೊದಲೇ ನಿಮ್ಮ ಜಾತಕದಲ್ಲಿ ಏನೋ ದೋಷ ಇದ್ದರೆ ಪರಿಹಾರ ಮಾಡ್ಕೊಂಬಿಡಿ ಅಂತ ಹೇಳೋಕ್ಕೋಸ್ಕರ ವಿಡಿಯೋ ಬೇಗ ಮಾಡಿದ್ದೀನಿ. ನಿಮಗೆ ಶುಭ ಫಲಗಳಿಗೆ ತಡೆ ಉಂಟಾಗುತ್ತೆ. ದಶಮ ಭಾವದಲ್ಲಿ ಕಟಕದಿಂದ ದಶಮ ಭಾವ ಯಾವುದು ಅಂದರೆ ಮೇಷರಾಶಿ. ಅಂದರೆ ನೋಡಿ, ಕಟಕ ಸಿಂಹ ಕನ್ಯಾ ತುಲ ವೃಷಿಕ ಧನಸ್ಸು ಮಕರ ಕುಂಭ ಮೀನ ಮೇಷ. ಈ ಮೇಷರಾಶಿಯಲ್ಲಿ ಯಾವುದಾದ್ರು ಬೇರೆ ಗ್ರಹಗಳು ಸಂಚಾರ ಆಗಿಬಿಟ್ರೆ ನಿಮಗೇನಾಗುತ್ತೆ, ಗುರುವಿನಿಂದ ಬರುವಂಥ ಶುಭ ಫಲಗಳನ್ನು ತಡೆ ಉಂಟಾಗುತ್ತದೆ. ಅದಕ್ಕೆ ಶುಭ ಫಲಗಳನ್ನು ಕೊಡೋಕ್ಕೆ ಗುರುಗೆ ಬಿಡಲ್ಲ ಬೇರೆ ಗ್ರಹಗಳು. ನೀವು ಈಗ ಗುರು ಭಾಗ್ಯಸ್ಥಾನದಲ್ಲಿ ಸಂಚಾರ ಆಗ್ತಿರೋದ್ರಿಂದ ಆರೋಗ್ಯವಂತರಾಗ್ತೀರಿ, ಆರೋಗ್ಯ ಭವಿಷ್ಯ ಹೇಳ್ತಾ ಇದ್ದೀನಿ, ಮತ್ತು ಧನವಂತರಾಗ್ತೀರಿ, ಮತ್ತು ಅಭಿವೃದ್ಧಿಯುಕ್ತರಾಗಿ ತಮ್ಮ ಎಲ್ಲ ಪ್ರಯತ್ನಗಳಲ್ಲಿ ನೀವು ಯಶಸ್ಸನ್ನು ಪಡಿತೀರಿ. ಸರ್ಕಾರದಲ್ಲಿರುವಂಥವ್ರಿಗೆ ಅಥವಾ ರಾಜಕಾರಣಿಗಳಿಗೆ ಪ್ರಶಂಸೆ ಮತ್ತು ಸನ್ಮಾನಗಳು ಕೂಡ ಉಂಟಾಗುತ್ತೆ. ಸಹೋದರರಿಂದ ಉಲ್ಲಾಸ, ಯಾಕಂದರೆ ಮೂರನೇ ಭಾವವನ್ನು ಗುರು ನೋಡ್ತಾ ಇದ್ದಾನೆ. ಉನ್ನತವಾದ ಅಂತಸ್ತು ತಂದೆ ಮತ್ತು ತಾತನಿಂದ ನಿಮಗೆ ಲಾಭ ಉಂಟಾಗುತ್ತೆ, ಹೆಸರುವಾಸಿಯಾಗ್ತೀರಿ, ರಾಜಕಾರಣಿಗಳು ಜನಪ್ರಿಯರಾಗ್ತೀರಿ. ನಾನೀಗ ಗುರು ಗೋಚಾರ ಬಲ ಕಟಕ ರಾಶಿ ಕಟಕ ಲಗ್ನ ತಿಳಿಸಿದ್ದೀನಿ. ನಿಮ್ಮೆಲ್ಲರಿಗೂ ಸಹ ಒಳ್ಳೆಯದಾಗಲಿ. ಸಮಸ್ತ ಲೋಕೋ ಸುಖಿನೋ ಭವಂತು.